ಹಲೋ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಎಲ್ ಸಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗಾಯ್ಸ್ ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಲ್ಲ ಈಗ ಖುಷಿಯಾಗಿರ್ತೀರ ಏನಂತಂದರೆ ನಿಮ್ಮ ಒಂದು ರಿಸಲ್ಟ್ ಆದರೆ ಬಂದಾಯಿತು ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಆದರೆ ಪಾಸ್ ಆಗಿದ್ದಾರೆ ಈಗ ವಿದ್ಯಾರ್ಥಿಗಳಲ್ಲಿ ತಲೆಯಲ್ಲಿ ಒಂದೇ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ ಏನಂದರೆ ಎಲ್ಲರೂ ಇದೇನಪ್ಪ ಲೈಫ್ ಚೇಂಜಿಂಗು ವಿಷಯ ಯಾವ ಯಾವೊಂದು ಕೋರ್ಸ್ ಸೆಲೆಕ್ಟ್ ಮಾಡ್ತಿರೋ ಅದ್ರ ಮೇಲೆ ಅದ್ರ ಮೇಲೇ ನಿಮ್ಮ ಒಂದು ಗೋಲ್ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಲೈಫ್ ಆಗಿರ್ಬೋದು ಡಿಪೆಂಡ್ ಆಗಿರುತ್ತೆ ಅಂತ ತುಂಬ ಜನ ಸೀನಿಯರ್ಸ್ ಆಗಿರ್ಬೋದು ನಮ್ಮೂರನವ್ರಾಗಿರ್ಬೋದು ಬೇರೆಯವರಾಗಿರ್ಬೋದು ಎಲ್ಲರೂ ಇದೇ ಥರ ಹೇಳ್ತಿರ್ತಾರೆ ಈಗ ನಮಗಾದರೆ ತಲೆನೇ ಕೆಟ್ಟೋಗಿದೆ ಯಾವ ಒಂದು ಕೋರ್ಸ್ ತಗೋಬೇಕು ಗೊತ್ತಾಗ್ತಿಲ್ಲ ಸೈನ್ಸ್ ತಗೋಬೇಕಾ ಆರ್ಟ್ಸ್ ತಗೋಬೇಕಾ ಕಾಮರ್ಸ್ ತಗೋಬೇಕಾ ಇಲ್ಲ ಡಿಪ್ಲೊಮಾ ಮಾಡೋದಾ ಇಲ್ಲ ಐ ಟಿ ಐ ಮಾಡೋದಾ ಇಲ್ಲ ನರ್ಸಿಂಗಾ ಇಲ್ಲ ಪ್ಯಾರಾಮೆಡಿಕಲ್ ಕೋರ್ಸಸ್ ಮಾಡೋದಾ ನರ್ಸಿಂಗ್ ಕೋರ್ಸಸ್ ಮಾಡೋದಾ ಅಂತ ವಿದ್ಯಾರ್ಥಿಗಳಿಗಂತೂ ತುಂಬಾ ತಲೆನೇ ಕೆಟ್ಟೋಗಿರುತ್ತೆ ಅದ್ರ ಬದ ಬಗ್ಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬ್ರೋ ಯಾವುದು ಬೆಸ್ಟ್ ಯಾವುದು ವೇಸ್ಟ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಿ ಯಾವುದು ಬೆಸ್ಟ್ ಯಾವುದು ಚೆನ್ನಾಗಿರುತ್ತೆ ನಮಗೆ ಮಾಡೋದಕ್ಕೆ ಅಂತ ವಿದ್ಯಾರ್ಥಿಗಳಂತೂ ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡಿ ಕೇಳ್ತಿದ್ದೀರಾ ಅದರಿಂದ ನಿಮ್ಮ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ ನೀವು ಯಾರು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಕ್ಲಾರಿಫೈ ಮಾಡ್ತೀನಿ ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ನೋಡಿ ನೀವು ಮಾಡಬೇಕಾಗಿರೋ ಎಲ್ಪ್ ಏನಂದರೆ ಪ್ರತಿಯೊಬ್ರು ಎಲ್ಲರೂ ಲೈಕ್ ಮಾಡ್ತಿಲ್ಲ ನಾನು ಲೈಕ್ ಮಾಡಿ ಮಾಡಿ ಅಂತ ಯಾಕೆ ಅಂತೀನಂದರೆ ನೀವು ಲೈಕ್ ಮಾಡೋದ್ರಿಂದ ಬೇರೆ ಒಂದು ವಿದ್ಯಾರ್ಥಿಗಳಿಗೂ ಯೂಸ್ ಆಗುತ್ತೆ ನಿಮಗೆ ಯಾವುದೇ ರೀತಿ ಏನೂ ಲಾಸ್ ಆಗೋಲ್ಲ ನೀವು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಬೇರೆ ಒಂದು ವಿದ್ಯಾರ್ಥಿಗಳಿಗೂ ರೀಚ್ ಆಗುತ್ತೆ ಅವ್ರಿಗೂ ಎಲ್ಪ್ ಆಗುತ್ತೆ ನಿಮ್ಮ ಲೈಕಿಂದ ಬೇರೆಯವ್ರಿಗೂ ಎಲ್ಪ್ ಆಗುತ್ತೆ ಅದರಿಂದ ಹೇಳ್ತಿದ್ದೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿದೆ ಅಂತ ನನಗೆ ಗೊತ್ತು ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ರತಿಯೊಬ್ಬರಿಗೂ ಧನ್ಯವಾದ ನೋಡಿ ಈಗ ನಮ್ಮ ಮೊದಲನೇದಾಗಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಇದು ಮೊದಲನೇದಾಗಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಆಗಿರ್ಬೋದು ಇಲ್ಲ ಡಿಪ್ಲೊಮಾ ಆಗಿರ್ಬೋದು ಈಗ ವಿದ್ಯಾರ್ಥಿಗಳು ನನ್ನಲ್ಲಿ ಕೇಳುವಂತಹ ಪ್ರಶ್ನೆ ಏನಂದರೆ ಯಾವುದು ಯಾವುದು ಬೆಸ್ಟ್ ಅಂದರೆ ಯಾವುದು ನಮಗೆ ಬೇಕಾಗಿಲ್ಲ ಕೋರ್ಸಸ್ಸು ವೇಸ್ಟ್ ಕೋರ್ಸಸ್ಸು ಅಂತ ನೀವು ಹೇಳಕ್ಕೆ ಹೋಗ್ತೀರಾ ಆ ಥರ ಎಲ್ಲ ಯಾರು ಥಿಂಕ್ ಮಾಡಬಾರ್ದು ನೀವು ಯಾವ್ದು ತಗೋಬೇಕು ಅನ್ನೋದಾದರೆ ಕ್ಲಾರಿಫೈ ಮಾಡ್ತೀನಿ ಆದರೆ ನೀವು ಯಾವುದು ವೇಸ್ಟ್ ಯಾವುದು ಬೆಸ್ಟ್ ಅನ್ನೋದಂತ ಅಂತೂ ನೀವು ಹೇಳೋಕ್ಕೆ ಹೋಗಬಾರ್ದು ಯಾಕಂದರೆ ಆ ಒಂದು ಕೋರ್ಸ್ಗಿರುವಂತಹ ವೆಯ್ಟೇಜು ಆ ಕೋರ್ಸಸ್ಗೆ ಇದ್ದೇ ಇರುತ್ತೆ ಈಗ ನಾವು ಅದು ಜಾಸ್ತಿ ಇದು ಜಾಸ್ತಿ ಅನ್ನಂಗೆ ಇಲ್ಲ ಯಾವೊಂದು ಕೋರ್ಸಲ್ಲಿ ಯಾವೊಂದು ಅದ್ರ ಕೆಪಾಸಿಟಿ ಏನಿದೆ ಆ ಕೆಪಾಸಿಟಿ ಇದ್ದೇ ಇರುತ್ತೆ ಆದರೆ ನೀವೀಗ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಯಾವುದ್ರ ರಿಲೇಟೆಡ್ ನೀವು ಕೋರ್ಸಸ್ ಸೆಲೆಕ್ಟ್ ಮಾಡಬೇಕಂದ್ರೆ ನಿಮ್ಮ ಒಂದು ಗೋಲ್ ನೋಡ್ಕೋಬೇಕು ಮೊದಲನೇದಾಗಿ ನಿಮ್ಮ ಒಂದು ಗೋಲ್ ರಿಲೇಟೆಡ್ಡು ಮತ್ತು ಆ ಗೋಲ್ ನೀವು ರೀಚ್ ಆಗೋಕ್ಕಾಗದೇ ಇರುವಂತಹ ಕೋರ್ಸ್ ತೊಗೊಬಿಡ್ಬಾರ್ದು ಗೋಲ್ ರಿಲೇಟೆಡ್ ನೋಡ್ಕೋಬೇಕು ಮತ್ತು ನೀವು ಯಾವೊಂದು ಸಬ್ಜೆಕ್ಟ್ಸಲ್ಲಿ ಇಂಟೆಲಿಜೆಂಟ್ ಇದ್ದೀರಾ ಅಂದರೆ ನೀವು ಯಾವುದರಲ್ಲಿ ನೀವು ಒಂದು ನಮಗೆ ನನಗೆ ಈ ಸಬ್ಜೆಕ್ಟ್ ಅಂದರೆ ಇಷ್ಟ ಇವಾದರೆ ನಾನು ಚೆನ್ನಾಗಿ ಓದ್ತೀನಿ ನನಗೆ ಬೇರೆ ಸಬ್ಜೆಕ್ಟ್ ಬರೋಲ್ಲ ಅದಾದರೆ ನನ್ನ ಕೈಯಲ್ಲಿ ಓದೋಕ್ಕಾಗಲ್ಲ ಅನ್ನೋ ಥರ ಎಲ್ಲ ನೀವು ಥಿಂಕ್ ಮಾಡಬಾರ್ದು ಮೊದಲನೇದಾಗ ನೋಡ್ರಪ್ಪ ಈಗ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ ನೀವೇನಂದರೆ ನಿಮ್ಮ ಗೋಲ್ ಏನಿರುತ್ತೆ ಡಾಕ್ಟರ್ ಗೋಲ್ ಆದರೆ ಇರುತ್ತೆ ನಾನು ಎಮ್ ಬಿ ಬಿ ಎಸ್ ಮಾಡಬೇಕು ನಾನು ಡಾಕ್ಟರ್ ಆಗಬೇಕಂತ ಗೋಲ್ ಇರುತ್ತೆ ನೀವು ಡಾಕ್ಟರ್ ಆಗಬೇಕನ್ಬಿಟ್ಟು ಈಗ ಆರ್ಟ್ಸು ಕಾಮರ್ಸು ತಗೊಂಡು ನೀವು ಡಾಕ್ಟರ್ ಆಗಬೇಕಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯವಿಲ್ಲ ಡಾಕ್ಟರ್ ಅಂತೂ ನೀವು ಆಗೋಕ್ಕಾಗಲ್ಲ ಅದರಲ್ಲೂ ಸೈನ್ಸಲ್ಲಿ ನೀವು ಯಾವ್ದು ತೊಗೋಬೇಕಂದ್ರೆ ಪಿ ಸಿ ಎಮ್ ಬಿ ಕಾಂಬಿನೇಷನ್ನೇ ತೊಗೋಬೇಕು ಪಿ ಸಿ ಎಮ್ ಬಿ ಕಾಂಬಿನೇಷನ್ ಯಾರು ತೊಗೊತೀರೋ ನೀವು ಮಾತ್ರ ನೀಟ್ ಎಕ್ಸಾಮ್ ಬರೀತೀರ ನೀವು ಮಾತ್ರ ಡಾಕ್ಟರ್ ಆಗೋಕೆ ಸಾಧ್ಯ ಪಿ ಸಿ ಎಮ್ ಬಿನೇ ತೊಗೋಬೇಕು ಈಗ ಹೇಳ್ತಿದ್ವಿ ನೋಡಿ ಸೈನ್ಸಲ್ಲೂ ಕೂಡ ಪಿ ಸಿ ಎಮ್ ಸಿ ಎಸ್ ಇದೆ ಪಿ ಸಿ ಎಮ್ ಇ ಇದೆ ಅದರಲ್ಲಿ ಬಯಾಲಜಿ ಕಾಂಬಿನೇಷನ್ನು ಪಿ ಸಿ ಎಮ್ ಬಿ ತೊಗೊಂಡ್ರೆ ಮಾತ್ರ ಡಾಕ್ಟರ್ ಆಗೋಕ್ಕೆ ಸಾಧ್ಯ ಇದೇ ಥರ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಬೇಕು ಅನ್ಕೊತಿದ್ದೀರ ಅಂದ್ಕೊಳ್ಳಿ ಇಂಜಿನಿಯರಿಂಗ್ ಆಗಬೇಕು ಅಂದ್ಕೊಂಡ್ರೂ ಕೂಡ ನೀವು ಯಾವ ಕಾಂಬಿನೇಷನ್ ಆದರೂ ತೊಗೋಬೋದು ಆದರೆ ಸೈನ್ಸೇ ತೊಗೋಬೇಕು ನೀವು ಇಂಜಿನಿಯರ್ ಆಗಬೇಕಂದ್ರೆ ಸೈನ್ಸ್ ತೊಗೋಬೇಕು ಇಲ್ಲ ಡಿಪ್ಲೊಮೊ ತೊಗೋಬೇಕು ಡಿಪ್ಲೊಮೊ ಐ ಟಿ ಐ ನೋಡಿ ಐ ಟಿ ಐವರು ಆಗ್ಬೋದು ಆದರೆ ಡಿಪ್ಲೊಮೋ ಅವರು ಆಗ್ಬೋದು ಮತ್ತು ನೀವು ಕೂಡ ಆಗ್ಬೋದು ಯಾರು ಸೈನ್ಸ್ ತೊಗೊತೀರೋ ನೀವು ಕೂಡ ಆಗ್ಬೋದು ಮತ್ತು ಸೈನ್ಸಲ್ಲೇ ಅಡ್ವಾಂಟೇಜ್ ಅನ್ನೋದು ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ ಸೈನ್ಸಲ್ಲಿ ಅಡ್ವಾಂಟೇಜ್ ಏನಂದರೆ ನೀವೀಗ ಆರ್ಟ್ಸ್ ಓದಿರ್ತೀರಾ ಆರ್ಟ್ಸ್ ಓದ್ದೋರು ಸೆವೆನ್ ಪಿ ಯು ಸಿ ಆರ್ಟ್ಸ್ ಓದಿರ್ತೀರಾ ಆರ್ಟ್ಸು ಕಾಮರ್ಸ್ ಯಾರು ಓದ್ಬಿಟ್ಟು ನೀವು ಬಿ ಕಾಮು ಬಿ ಎಲ್ಲ ಜಾಯ್ನ್ ಆಗ್ತಿರ್ತೀರಲ್ಲ ಸೈನ್ಸ್ ವಿದ್ಯಾರ್ಥಿಗಳಿಗೆ ಏನು ಆಪ್ಷನ್ ಅಂದರೆ ಅವರು ಕಾಮರ್ಸ್ ಅವರು ಓದಿರೋದನ್ನು ಓದ್ಬೋದು ಆರ್ಟ್ಸ್ ಅವ್ರು ಓದ್ ಓದ್ತಿರುವಂತಹ ಡಿಗ್ರಿ ಕೋರ್ಸಸ್ಸನ್ನು ಓದ್ಬೋದು ಸೈನ್ಸ್ ಅವರು ಎಲ್ಲ ಒಂದು ಕೋರ್ಸಸ್ ಅನ್ನು ಓದೋದಕ್ಕೆ ಎಲಿಜಿಬಲ್ ಇರ್ತಾರೆ ಇದು ಸೈನ್ಸ್ ಅಡ್ವಾಂಟೇಜ್ ಏನಂದ್ರೆ ಪ್ರತಿಯೊಂದು ನೋಡಿ ಈಗ ಆರ್ಟ್ಸವರು ಅವರು ಸೈನ್ಸು ಅವರು ಸೈನ್ ಪಿ ಯು ಆದಮೇಲೆ ಯಾವೊಂದು ಕೋರ್ಸಸ್ ಡಾಕ್ಟರ್ ಆಗಲಿ ಎಮ್ ಬಿ ಬಿ ಇದು ಡಾಕ್ಟರ್ ಆಗಲಿ ಇಲ್ಲ ಇಂಜಿನಿಯರಿಂಗ್ ಆಗಲಿ ನೀವು ಆಗೋಕ್ಕಾಗಲ್ಲ ಆದರೆ ಸೈನ್ಸ್ ಅವ್ರು ಬಂದುಬಿಟ್ಟು ನಿಮ್ಮ ಫೀಲ್ಡಿಗೆ ಬರ್ಬೋದು ಅಂದರೆ ನಿಮ್ಮ ಒಂದು ಬಿ ಕಾಮ್ ಆಗಿರ್ಬೋದು ನೀವು ಯಾವ್ಯಾವ ಇದು ಮಾಡ್ತೀರ ಎಲ್ಲ ಒಂದು ಫೀಲ್ಡ್ಗೂ ಅವ್ರು ಬರ್ಬೋದು ಸೈನ್ಸ್ ಅವರು ಸೈನ್ಸ್ದು ಇದು ಅಡ್ವಾಂಟೇಜು ಪ್ರತಿಯೊಂದು ಫೀಲ್ಡ್ಗೂ ಬರ್ಬೋದು ಮತ್ತು ಈಗ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಮತ್ತೊಂದು ಪ್ರಶ್ನೆ ಏನಂದರೆ ಈಗ ನಾವು ಯಾವ ಬೇಸಿಸ್ ಮೇಲೆ ನಾವು ಒಂದು ನಮ್ಮ ಒಂದು ಇಂಟೆಲಿಜೆಂಟನ್ನು ಚೆಕ್ ಮಾಡ್ಕೋಬೇಕು ಅಂತೀರ ಈಗ ಸೈನ್ಸ್ ಮ್ಯಾಥ್ಸ್ ಅಂದ್ರೆ ಕೆಲವೊಬ್ರಿಗೆ ಆಗ್ತಿರಲ್ಲ ನಮ್ಗೆ ಏನು ಬರೋಲ್ಲ ನಾವು ಜಸ್ಟ್ ಪಾಸ್ ಆಗೋದ್ರೆ ಸಾಕು ಎಸ್ ಎಸ್ ಎಲ್ ಸಿ ಅಲ್ಲೇ ಅಂತ ಅಂದ್ಕೊತಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳು ಯಾವುದೇ ರೀತಿ ಸೈನ್ಸ್ ಆಗಿರ್ಬೋದು ಕಾ ಸೈನ್ಸ್ ಆದರೆ ತಗೊಳಕ್ಕೆ ಹೋಗ್ಬೇಡಿ ಅದು ಡಿಪ್ಲೊಮಾದಲ್ಲೂ ಕೆಲವೊಂದು ಕೋರ್ಸಸ್ ಇದೆ ಆ ಒಂದು ಕೋರ್ಸಸ್ ಅನ್ನು ಕೂಡ ನೀವು ತಗೊಳಕ್ಕೆ ಹೋಗಬೇಡಿ ನಿಮಗೆ ಸೈನ್ಸ್ ಮ್ಯಾಥ್ಸ್ ಕಂಪ್ಲೀಟ್ ಬರೋದೇ ಇಲ್ಲ ಅಂದರೆ ಮತ್ತು ನಿಮ್ಮ ಗೋಲನ್ನು ನೋಡ್ಕೊಳ್ಳಿ ಆಗುತ್ತೆ ನನ್ನ ಕೈಯಲ್ಲಿ ಆಗುತ್ತೆ ನಾನು ಓದ್ತೀನಿ ಅನ್ನೋವರು ಏನು ಮಾಡ್ತೀರ ನೀವು ಸೈನ್ಸ್ ತಗೊಳ್ಳಿ ಮತ್ತೆ ಆರ್ಟ್ಸ್ ಕಾಮರ್ಸ್ ಅಲ್ಲಿ ಏನು ಬೆನಿಫಿಟ್ಸ್ ಇಲ್ಲ ಬ್ರೋ ಹಗರ ಅಂತ ನೀವು ಕೇಳ್ಬೋದು ಆರ್ಟ್ಸ್ ಕಾಮರ್ಸಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ಸ್ ಇದ್ದೇ ಇದೆ ಈಗ ನೋಡ್ತಿದ್ರೆ ತುಂಬ ಜನ ಕಾಮರ್ಸ್ಗೆ ಜಾಯ್ನ್ ಆಗ್ತಿದ್ದಾರೆ ಯಾಕಂದರೆ ಕಾಮರ್ಸು ಆರ್ಟ್ಸಲ್ಲಿ ಕೂಡ ತುಂಬ ಒಂದು ಬೆನಿಫಿಟ್ಸ್ ಇದೆ ನೀವು ಕೆಲವೊಬ್ರಿಗೆ ನಮಗೇನು ಬೇಡ ಬಿಡಿ ನಾವು ಇಂಜಿನಿಯರಿಂಗು ಬೇಕಿಲ್ಲ ಡಾಕ್ಟರ್ ಬೇಕಿಲ್ಲ ಬೇರೆ ಕೋರ್ಸಸ್ಸು ಇನ್ನೂ ಒಳ್ಳೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್ ಹಾಕ್ತೀವಿ ಇಲ್ಲ ಒಳ್ಳೆ ಒಳ್ಳೆ ಕೋರ್ಸ್ ಮಾಡಿ ಒಳ್ಳೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು ಒಳ್ಳೆ ಒಳ್ಳೆ ಲೆಕ್ಚರಿಂಗ್ಸ್ ಕೊಡೋಕ್ಕೆ ನಾವು ಲೆಕ್ಚರರ್ ಆಗ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಐ ಎ ಎಸ್ ಆಗ್ತೀವಿ ಇಲ್ಲ ಪೊಲೀಸ್ ಆಗ್ತೀವಿ ಇಲ್ಲ ತಹಸೀಲ್ದಾರ್ ಆಗ್ತೀವಿ ಅಂತ ತುಂಬ ಒಂದು ಕನ್ಸು ಕಟ್ಕೊಂಡಿರ್ತೀರ ಇವೆಲ್ಲ ನೀವು ಕೂಡ ಆಗ್ಬೋದು ಆರ್ಟ್ಸ್ ಕಾಮರ್ಸು ನೀವೆಲ್ಲ ಆಗ್ಬೋದು ಅಂದರೆ ಟೆಕ್ನಿಕಲ್ ಲೈಕ್ ಸೈನ್ಸ್ ರಿಲೇಟೆಡ್ ಕೆಲವೊಂದು ಕೋರ್ಸಸ್ ಇರ್ತಾವಲ್ಲ ಅವು ಮಾತ್ರ ನೀವು ಆಗೋಕ್ಕಾಗಲ್ಲ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ದು ನೀವು ಪೊಲೀಸು ಎಸ್ ಐ ಐ ಎ ಎಸ್ಸು ಎಲ್ಲ ಆಗ್ಬೋದು ಡಿಗ್ರಿ ಯಾರು ಮುಗ್ಸ್ಕೊಂತಾರೋ ನೀವು ಎಲ್ಲ ಒಂದು ಕಾಂಪಿಟೇಟಿವ್ ಗೌರ್ನಮೆಂಟ್ ಎಕ್ಸಾಮ್ಸ್ಗೂ ಎಲಿಜಿಬಲ್ ಇರ್ತೀರಾ ಆಯಿತಾ ನೀವೇನು ಫಿಲ್ ಆಗಕ್ಕೆ ಹೋಗ್ಬೇಡಿ ನಮ್ಮ ಒಂದು ಕಾಮರ್ಸು ನಮ್ಮ ಒಂದು ಆರ್ಟ್ಸಿಂದ ಏನು ಯೂಸ್ ಇಲ್ವಾ ಅಂತ ಇಂದ ನೀವು ಕೇಳ್ಬೋದು ಮತ್ತು ಇಂದ ಕೂಡ ತುಂಬ ಯೂಸಸ್ ಇದೆ ಡಿಪ್ಲೊಮಾ ಮಾಡಿ ಒಳ್ಳೆ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರುವವರು ಎಷ್ಟೋ ಜನ ಇದ್ದಾರೆ ಎಕ್ಸಾಂಪಲ್ಸು ನೀವು ಕಾಂಪಿಟೇಟಿವ್ಸ್ಗೆ ಎಲ್ಲಾದಗೂ ಎಲಿಜಿಬಲ್ ಇರ್ತೀರಾ ಆರಾಮಾಗಿ ನೀವು ಕಣ್ಣು ಮುಚ್ಕೊಂಡು ನೀವು ಆರಾಮಾಗಿ ಡಿಪ್ಲೊಮೊ ತೊಗೊಳ್ಬೇಕು ಅನ್ಕೊಂಡವರು ಡಿಪ್ಲೊಮನೂ ತಗೋಬೋದು ಐ ಟಿ ಐ ಮಾಡಬೇಕು ಅನ್ಕೊಂಡಿರೋರು ನೀವು ಕೂಡ ಟೆನ್ಷನ್ ಆಗೋ ಅವಶ್ಯಕತೆನೇ ಇಲ್ಲ ನೀವು ಮಾಡ್ಬೋದು ಆರಾಮಾಗಿ ನಿಮ್ಮ ಒಂದು ಗೋಲ್ಸ್ ಏನಿರುತ್ತೆ ನೀವು ಅದನ್ನು ರೀಚ್ ಆಗಿರುತ್ತೆ ನೀವು ಫಿಕ್ಸ್ ಆಗಿದ್ದರೆ ಐ ಟಿ ಐ ಮಾಡಿ ಮತ್ತೆ ನರ್ಸಿಂಗು ತುಂಬ ಜನ ವಿದ್ಯಾರ್ಥಿಗಳಿಗಂದ್ರೆ ಇದರಲ್ಲಿ ಬಾಯ್ಸ್ಗಿಂತ ಗರ್ಲ್ಸ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ನರ್ಸಿಂಗ್ ಕೋರ್ಸಸ್ ಮಾಡಬೇಕು ಅಂತ ಬಾಯ್ಸ್ಗೂ ಈ ನಡುವೆ ತುಂಬ ಜನ ಜಾಯ್ನ್ ಆಗ್ತಿದ್ದಾರೆ ಆದರೂ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ನರ್ಸಿಂಗು ನೀವು ಆರಾಮಾಗಿ ತೊಗೋಬೋದು ಈ ಕಾಲದಲ್ಲಿ ಈಗ ಡ್ಯೂ ಟು ಕೋವಿಡ್ ಅದರಿಂದ ಇದರಿಂದಲ್ಲ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ಗಂತೂ ಎಂಥ ಸ್ಕೋಪ್ ಇದೆ ಗೊತ್ತಾ ನೀವು ಆರಾಮಾಗಿ ನರ್ಸಿಂಗ್ ಕೂಡ ತಗೋಬೋದು ಈಗ ನೀವೇನು ಬ್ರೋ ಫೈನಲಿ ಯಾವ್ದು ತಗೋ ಅಂತ ಹೇಳ್ತೀರ ಅಂದರೆ ಹೇಳ್ತಿದ್ದೀನಲ್ಲ ಒಂದು ಸಬ್ಜೆಕ್ಟ್ಸ್ ನೋಡ್ಕೊಳ್ಳಿ ಕೆಲವರು ಸೋಷಿಯಲಲ್ಲಿ ಕನ್ನಡ ಸಬ್ಜೆಕ್ಟ್ಸಲ್ಲಂತೂ ತುಂಬ ನಾಲೆಜಬಲ್ ಪರ್ಸನ್ಸ್ ಇರ್ತಾರೆ ನೀವು ಆರಾಮಾಗಿ ಕಾಮರ್ಸು ಆರ್ಟ್ಸು ಇಲ್ಲ ತಗೊಳ್ಳಿ ಕೆಲವೊಬ್ಬರಿಗೆ ಮೆಡಿಕಲ್ ಕೋರ್ಸಸ್ಗೆ ಹೋಗ್ಬೇಕನ್ನೋದು ತಗೊಳ್ಳಿ ಈಗ ಮೈಂಡ್ ಸಜೆಷನ್ ನೋಡಿ ನಾನು ಇದೇ ತಗೋ ಹೇಳಿ ಮತ್ತು ನೀವು ಲೈಫು ಅದು ಹಂಗಾಯಿತು ಹಿಂಗಾಯಿತು ನಮಗೆ ಕೋರ್ಸ್ ಓದೋಕ್ಕಾಗ್ತಿಲ್ಲ ಅನ್ನೋದು ಬೇಡ ನಿಮಗೆ ನಿಮ್ಮ ಮನಸ್ಸಿಗೆ ನೀವು ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ಜಮ್ಮ ಇದ್ದೀರಾ ನೀವು ಯಾವುದು ನಿಮಗೆ ತಗೋಬೇಕು ಅನಿಸ್ತಿದೆ ಇಂಟ್ರೆಸ್ಟ್ ಯಾವುದಿದೆ ನಿಮಗೆ ಅನ್ನೋದನ್ನು ನೋಡಿಕೊಂಡು ನೀವೇನು ಮಾಡ್ತೀರಾ ಕೋರ್ಸನ್ನು ತಗೊಳ್ಳಿ ಸಜೆಷನ್ಸ್ ತಗೊಳ್ಳಿ ಸಜೆಷನ್ಸ್ ತಗೋಬೇಡ ಅಂತ ಹೇಳ್ತಿಲ್ಲ ಸಜೆಷನ್ಸ್ ತಗೊಳ್ಳಿ ಮೈನ್ ನಿಮ್ಮ ಒಂದು ಬ್ರದರ್ಸ್ ಇಲ್ಲ ಸಿಸ್ಟರ್ಸ್ ಹತ್ರ ಸಜೆಷನ್ ತಗೊಳ್ಳಿ ಯಾಕಂದರೆ ಅವ್ರು ಆಲ್ರೆಡಿ ನಿಮ್ಮ ಅಣ್ಣಂದರು ಅಕ್ಕಂದ್ರೆ ಅವರೆಲ್ಲ ಏನು ಮಾಡಿರ್ತಾರೆ ಆಲ್ರೆಡಿ ಯಾವ ಕೋರ್ಸ್ ಮಾಡಿದ್ರೆ ಹೆಂಗಿರುತ್ತೆ ಲೈಫ್ ಹೆಂಗಿರುತ್ತೆ ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರಿಗೆ ಅವ್ರ ಸಜೆಷನ್ ಕೂಡ ನೀವು ತಗೊಳ್ಳಿ ಮತ್ತು ನೀವು ಯಾವ ಸಬ್ಜೆಕ್ಟಲ್ಲಿದ್ದರೋ ನಿಮ್ಗೆ ಯಾವ ಸಬ್ಜೆಕ್ಟಲ್ಲಿ ಪವರ್ ಇದೆಯೋ ತೊಗೊಳಕ್ಕೆ ಅದನ್ನು ನೀವು ತಗೊಳ್ಳಿ ನಿಮ್ಮ ಲೈಫು ಚೆನ್ನಾಗಿರುತ್ತೆ ನಿಮ್ಗೆ ಓದೋಕ್ಕೂ ಆರಾಮಾಗಿರುತ್ತೆ ಈಸಿಯಾಗಿ ನಿಮ್ಮ ಒಂದು ಗೋಲ್ಸನ್ನು ಅಚೀವ್ ಮಾಡ್ತೀರಾ ಅದೇ ಹೇಳಿದೆ ಅಲ್ಲ ನಿಮ್ಮ ಗೋಲ್ಸನ್ನು ನೋಡಿಕೊಂಡು ನೀವು ಕೋರ್ಸಸನ್ನು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರ ಈ ಥರ ಕೋರ್ಸಸ್ ತಗೊಳ್ಳಿ ತುಂಬ ಜನ ವಿದ್ಯಾರ್ಥಿಗಳು ಅಂತಿದ್ರು ಸೈನ್ಸೇ ತೊಗೊಬಿಡ್ ತಗೋಬೇಕಂತಲ್ಲ ಬ್ರೋ ಎಲ್ಲರೂ ಹೇಳ್ತಿದ್ದಾರೆ ಸೈನ್ಸ್ ತೊಗೊಳಕ್ಕೆ ಅಷ್ಟೆಲ್ ಜಿ ಇರಬೇಕಂತೆ ಇಷ್ಟ ಇರಬೇಕಂತೆ ಅಂತಿದ್ರು ಆ ಥರ ಏನಿಲ್ಲ ನೀವು ಆರಾಮಾಗಿ ಈ ಒಂದು ಕೋರ್ಸನ್ನೇ ತಗೊಳ್ಳಿ ನಿಮ್ಮ ಇಷ್ಟ ಆಗಿರುವಂತಹ ಕೋರ್ಸಸ್ ನೀವು ಏನೇನು ಕಾಮೆಂಟ್ ಮಾಡ್ತಿದ್ದೀರಾ ಇದನ್ನು ತಗೊಳ್ಳಿ ಒನ್ ಟೈಮ್ ಮನೆಯವರ ಹತ್ರನೂ ಡಿಸ್ಕಸ್ ಮಾಡಿ ಈ ಕೋರ್ಸ್ ಬಗ್ಗೆ ನಿಮ್ಮ ಅಣ್ಣವರ ಹತ್ರನೂ ಸಜೆಷನ್ಸ್ ತಗೊಳ್ಳಿ ನಿಮ್ಮ ಮನಸ್ಸಿಗೆ ಯಾವ ಕೋರ್ಸ್ ಬೇಕು ಅಂತ ಕಾನ್ಫಿಡೆನ್ಸ್ ಇದೆ ಅದನ್ನು ತಗೊಳ್ಳಿ ಒನ್ ಟೈಮ್ ಆ ಕೋರ್ಸ್ ಯಾರಾದರೂ ಓದ್ತಿರುವಂತಹ ಸೀನಿಯರ್ಸನ್ನು ಅಪ್ರೋಚ್ ಆಗಿ ಅವರನ್ನು ಕೇಳಿ ಈ ಕೋರ್ಸ್ ಹೆಂಗಿದೆ ಇದರಲ್ಲಿ ಲಾಸ್ಟ್ ಟೈಮೆಲ್ಲ ಹೆಂಗೆ ಪ್ಲೇಸ್ಮೆಂಟ್ಸ್ ಇದೆ ಪ್ಲೇಸ್ಮೆಂಟ್ಸ್ ಅಂದರೆ ಹೆಂಗೆ ಇದರಲ್ಲಿ ಯಾವ ಇದರಲ್ಲಿ ಓದ್ದೋರು ಯಾರು ಯಾರು ಏನೇನು ಆಗಿದ್ದಾರೆ ಅನ್ನೋ ಎಲ್ಲ ಒಂದು ಸಜೆಷನ್ಸ್ ತಗೊಳ್ಳಿ ಇದು ಗಾಯಸ್ ಯಾಕಂದರೆ ನಾನು ಆ ಒಂದು ಕೋರ್ಸನ್ನು ಕಡಿಮೆ ಮಾಡಿ ಈ ಒಂದು ಕೋರ್ಸನ್ನು ಜಾಸ್ತಿ ಮಾಡಿ ಹೇಳಿದ್ರೆ ವಿದ್ಯಾರ್ಥಿಗಳು ಕೋಪ ಬರುತ್ತೆ ಯಾಕಂದರೆ ಆ ಒಂದು ಕೋರ್ಸಸ್ಗೆ ಇರುವಂತಹ ಮರ್ಯಾದೆ ಆಗಿರ್ಬೋದು ವೈಟೇಜ್ ಆಗಿರ್ಬೋದು ಇದ್ದೇ ಇರುತ್ತೆ ಆ ಕೋರ್ಸಲ್ಲಿ ಸಕ್ಸಸ್ ಆದವರು ಎಷ್ಟೋ ಜನ ಇರ್ತಾರೆ ಅದರಿಂದ ನಿಮ್ಮ ಕ್ಲಾರಿಫೈ ಅಂದ್ಕೊಳ್ತೀನಿ ಬೇರೆ ಏನೇ ಡೌಟ್ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ ಇದೇ ಥರ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್